ಸ್ನೇಹಿತರೆ ಇವತ್ತಿನ ದಿವಸ ನಿಮಗೆ ತಬಲಾದಲ್ಲಿ ಅಕ್ಷರಗಳನ್ನು ನುಡಿಸೋದು ಹೇಗೆ ತಬಲಾದ ಅಕ್ಷರಗಳನ್ನು ನುಡಿಸೋದು ಹೇಗೆ ಹೇಳಿ ನಿಮಗೆ ನಾನು ಹೇಳ್ಕೊಡ್ತೀನಿ ಅತಿ ಸುಲಭ ಪದ್ಧತಿಯಲ್ಲಿ ನಿಮಗೆ ಆಲ್ರೆಡಿ ಈಗ ತಮ್ಮ ನಿಲ್ಲ ನೋಡಿರ್ತೀರ ಕೇವಲ ಐದೇ ನಿಮಿಷದಲ್ಲಿ ತಬಲವನ್ನು ಕಲಿಯೋದು ಹೇಗೆ ಅಂತ ಹೇಳಿ ಅದನ್ನು ನಿಮಗೆ ಮುಂದೆ ಖಂಡಿತವಾಗಲಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾ ಒಂದಿಷ್ಟು ತಬಲಾದ್ ಬಗ್ಗೆ ಅರ್ಥ ಮಾಡ್ಕೊಬಿಡೋಣ ತುಂಬ ಜನ ಅಂದ್ಕೊಂಡಿರ್ತಾರೆ ತಬಲಾ ಅಂದರೆ ದಿಸ್ ದ ಹೋಲ್ ಸೆಟ್ ಅಂತೇಳಿ ಬಟ್ ತಬಲಾ ಅಂದರೆ ಹೋಲ್ ಸೆಟ್ ಅಂತ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಪೋರ್ಷನ್ ಇದೆಯಲ್ಲ ಈ ಭಾಗ ಇದೆಯಲ್ಲ ಈ ಒಂದು ಸಿಂಗಲ್ ಪೀಸು ದಿಸ್ ಇಸ್ ಕಾಲ್ಡ್ ಆಸ್ ತಬಲಾ ಬಟ್ ಇದಕ್ಕೇನಂತಾರೆ ಇದನ್ನು ಡಗ್ಗಾ ಅಂತ ಕರಿತೀವಿ ಓಕೆನಾ ಇದು ತಬಲಾ ಇದು ಡಗ್ಗಾ ಹಾಗಂತೇಳಿ ಟೋಟಲು ಓವರ್ ಆಲ್ ಹೇಳಬೇಕು ಅಂತಂದರೆ ತಬಲಾನೇ ಬಟ್ ನಿಮಗೆ ತಬಲಾದ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ ಒಂದಿಷ್ಟು ನಿಮಗೆ ಗಮನಕ್ಕೆ ತಂದಿದ್ದೀನಿ ಈಗ ಒಂದಿಷ್ಟು ತಬಲಾದ ಒಂದು ಭಾಗಗಳನ್ನು ತಿಳ್ಕೊಬಿಡೋಣ ಈ ಪ್ಲೇಸ್ ಇದೆಲ್ಲ ಹೊರಗಡೆ ಪ್ಲೇಸ್ ಇರ್ತಕ್ಕಂಥ ಈ ಪ್ಲೇಸು ಇದು ನಾವು ಚಾಟ್ ಅಂತ ಕರಿತೀವಿ ಈ ಪ್ಲೇಸನ್ನು ಓಕೆ ಇದಿದೆಯಲ್ಲ ಈ ಕಡೆ ಇರ್ತಕ್ಕಂಥದ್ದು ಇದು ಮೈದಾನ ಅಂಥೇಳಿ ಓಕೆ ಇದನ್ನು ಲವ ಅಂತ ಕೂಡ ಕರಿತೀವಿ ಇಲ್ಲಿರ್ತಕ್ಕಂಥದ್ದು ಶಾಯಿ ಬ್ಲ್ಯಾಕ್ ಇರ್ತಕ್ಕಂಥದ್ದು ಶಾಯಿ ಓಕೆ ಚಾಟ್ ಲವ ಅಂಡ್ ದೆನ್ ಶಾಯಿ ಸೊ ಇಲ್ಲೂ ಕೂಡ ಹಾಗೆ ಚಾಟ್ ಲವ ಶಾಯಿ ಇದನ್ನು ಕರ್ಣಿ ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ ಈಗ ನಿಮಗೆ ತಬಲಾದ ಅಕ್ಷರಗಳನ್ನು ಸುಲಭ ಪದ್ಧತಿಯಲ್ಲಿ ಕಲಿಯೋದೇ ಬೇಸಿಕ್ ಆಗಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ತುಂಬ ತುಂಬಾ ಸುಲಭ ವಿಧಾನ ಇದೆ ನಿಮಗೆ ಅಕಸ್ಮಾತ್ ಏನಾದರೂ ತಬಲಾ ಇರಲಿಲ್ಲ ಅಂದ್ರೂ ಕೂಡ ಒಂದು ಸಣ್ಣ ಕಾರ್ಡ್ ಬೋರ್ಡ್ ಅನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಒಂದು ಪೇಂಟಿಂಗ್ ಮಾಡಿಕೊಂಡು ತಬಲಾದು ಅಥವಾ ನೀವು ಟೇಬಲ್ ಅಲ್ಲೇ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೋದು ಸುಲಭ ಪದ್ಧತಿಯಲ್ಲಿ ಈಗ ಮೂರು ಅಕ್ಷರಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಕ ತಿ ಟ ಕ ತೀ ಟ ಕ ಹೇಗೆ ತಬಲ ಹೇಗೆ ಇಟ್ಕೊಳ್ಳಿ ನೇರವಾಗಿ ಕೂರಿ ಕೂತ ಆದಮೇಲೆ ಇದನ್ನು ಸ್ವಲ್ಪ ತಬಲನ ಈಗ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ ನೇರ ಈ ಪೊಸಿಷನಲ್ಲಿರಬೇಕು ತುಂಬ ಸಿಂಪಲ್ಲಾಗಿ ಇಲ್ಲಿ ಕೈಯೇ ಇಟ್ಕೊಂಬಿಟ್ಟು ಈ ಪೋಷನ್ನ ಹಸ್ತವನ್ನು ಇಟ್ಕೊಂಬಿಟ್ಟು ಕೆಳಗಡೆ ಹಿಂಗೆ ಇಟ್ಕೊಂಬಿಟ್ಟು ಸುಮ್ಮನೆ ಹೀಗೆ ಬಿಟ್ಟರೆ ಈ ಅಕ್ಷರಕ್ಕೆ ಕ ಅಂತ ಕರಿತೀವಿ ಕ ನೆಕ್ಸ್ಟು ತಿ ತೀ ಹೇಗೆ ಈ ಐದು ಬೆರಳುಗಳನ್ನು ಹಸ್ತ ಹೀಗೆ ಇಟ್ಕೊಳ್ಳಿ ಜಸ್ಟ್ ಈ ಮೂರನ್ನ ಈ ಕಡೆ ಎರಡನ್ನ ವಿಂಗಡಣೆ ಮಾಡಿ ಈ ಭಾಗನ ಈ ಮೂರು ಬೆರಳನ್ನು ತಗೊಂಡ್ಬಿಟ್ಟು ಬಿಟ್ಟು ಕರೆಕ್ಟಾಗಿ ಮಿಡ್ಲಲ್ಲಿ ಅಂದರೆ ಈ ತಬಲಾದ ಪ್ಲೇಸ್ ಪ್ಲೇಸಲ್ಲಿ ಹೀಗೆ ನೋಡಿಸಿದರೆ ದಟ್ ಈಸ್ ತೀ ಯಾವ ಕಾರಣ ಕೂಡ ಹೀಗೆ ತುನ್ ಅಂತ ಹೇಳಿ ಆ ಟೈಪ್ ಸೌಂಡ್ ಬರಬಾರ್ದು ಮಧ್ಯ ಹೀಗೆ ಸುಮ್ಮನೆ ಬಂದ್ ಮಾಡಿದರೆ ಅದು ತೀ ಈಗ ಇದು ಟ ನೆಕ್ಸ್ಟ್ ಬೆರಳಿಂದ ಈ ಭಾಗದಿಂದ ಸಿಂಗಲ್ ಇದರಿಂದ ಇಲ್ಲಿ ನೋಡಿಸಿದರೆ ಮಧ್ಯ ನೋಡಿಸಿದರೆ ಟ ಕಿ ಟ ಕಿ ಟ ಇದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಕಿ ಟ ಕಿ ಟ ಟಿ ಟ ಟಿ ಟ ನೆಕ್ಸ್ಟ್ ವೇಗ ಹೆಚ್ಚು ಮಾಡಬೇಕು ಹೆಚ್ ಹೆಚ್ಚು ಮಾಡ್ಕೊಳ್ಳಿ ಕ ತಿ ಟ

ಅಚೀವ್ ಮಾಡ್ಬೋದು ತುಂಬ ಸುಲಭ ಪದ್ಧತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ಹತ್ತು ಹಲವಾರು ಒಂದು ಕಾರ್ಯಕ್ರಮಗಳು ಸಂಗೀತದ ಕಾರ್ಯಕ್ರಮಗಳು ಸಂಗೀತದ ಒಂದು ವಿಷಯಗಳು ನಿಮಗೆ ಈ ಚಾನಲಲ್ಲಿ ಬರುತ್ತೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೇ ಒಂದು ಕಮೆಂಟು ಮತ್ತು ಲೈಕನ್ನು ಕೊಡಿ ಯಾಕಂದರೆ ನಿಮ್ಮ ಒಂದು ಕಮೆಂಟ್ ಆಗಲಿ ಅಥವಾ ಲೈಕ್ ಆಗಲಿ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಡುತ್ತೆ ದಯವಿಟ್ಟು ಈ ಒಂದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ಚಾನಲನ್ನ ನಾವು ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ